हेलो फ्रेंड्स, वेलकम टू भूमिका किचन। नानिम भूमिका सुदर्शन। एल्लरू हेगिदिरा, एल्लरू चेन्नागिदिरा अंत भावस्ता इवत्तिन दिनद रेसिपी ना शुरू माड्ता इदीनि। इवत्तु हीरेकाय उपयोगिसिकोंडु ओंदु सिंपल आगिरुवंत पल्यान नानु निमगे तोरिस्ता इदीनि। कळेद बारी कूड ई हीरेकायदु रेसिपिगळन्न तुंबा वेरैटी तोरिसिदीनि, आदरे इवत्तु तोरिस्ता इरोदंतु तुंबाने ईजी, तुंबा सिंपल आगिरुवंतद्दु। इदरल्लि तुंबाने पौष्टिकांश इरोद्रिंद हीरेकायन्न ವಾರಕ್ಕೆ ಒಂದು ದಿನ ಅಥವಾ ಎರಡು ದಿನ ಬಳಸೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಅದರಲ್ಲೂ ಡಯಾಬಿಟಿಕ್ ಪೇಷೆಂಟ್ಸ್ಗಂತೂ ತುಂಬಾ ಒಳ್ಳೆಯದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಂಡು ಒಂದು ಚಿಕ್ಕ ಬಾಣಲಿಯೊಳಗಡೆ ಅರ್ಧ ಟೀಸ್ಪೂನ್ ಸಾಸಿವೆ, ಕಾಲು ಟೀಸ್ಪೂನ್ಗೂ ಸ್ವಲ್ಪ ಕಮ್ಮಿ ಮೆಂತ್ಯ, ಇದು ಒಳ್ಳೆ ಘಮ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಸಾಸಿವೆ ಮೆಂತ್ಯ ಚಟಪಟ ಅಂತಿದ್ದ ಹಾಗೆ ನಾಲ್ಕು ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಮೊದಲೇ ಒಣಗಿಸಿರೋದ್ರಿಂದ ಒಂಚೂರು ಅದು ಫ್ರೈ ಮಾಡಿಕೊಂಡ್ರೆ ಸಾಕು. ಜಸ್ಟ್ ಒಂದು ಹೀಗೆ ಒಂದು 15 ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು ಆ ಕಡಾಯಿ ಎಲ್ಲ ಬಿಟ್ಬಿಡ್ತೀನಿ, ಗರಿಗರಿ ಆಗುತ್ತೆ. ಹುರಿದಿರೋ ಐಟಮು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಮೊದಲು ಇದನ್ನು ಪೌಡರ್ ಮಾಡ್ಕೊಳ್ತೀನಿ. ಪೌಡರ್ ಮಾಡ್ಕೊಂಡಿದ್ದ ನಂತರ 2 ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ, ಈ ತೆಂಗಿನ ತುರಿ ಹಾಕ್ಕೊಂಡು ಜಸ್ಟ್ ಹಿಂಗೆ ಬ್ಲೆಂಡ್ ಮಾಡ್ಕೊಳ್ಳೋಣ ಸಾಕು. ಒಂದು ಚೂರು ನೀರು ಹಾಕಿಲ್ಲ ನಾನು, ಹಾಗೆ ಬ್ಲೆಂಡ್ ಮಾಡ್ಕೊಂಡಿರೋದು. ನೋಡಿ, ಆ ತೆಂಗಿನಕಾಯಲ್ಲಿರೋ ಅಂಥ ನೀರಂಶನೇ ಈ ಥರ ಆಗಿದೆ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಪಲ್ಯಕ್ಕೆ. ಸ್ಟೌ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಕಾಯ್ತಿದ ಹಾಗೆ ಅರ್ಧ ಟೀಸ್ಪೂನ್ ಸಾಸಿವೆ, 1 ಟೀಸ್ಪೂನ್ ಕಡಲೆಬೇಳೆ, 1 ಟೀಸ್ಪೂನ್ ಉದ್ದಿನಬೇಳೆ, 1/2 ಟೀಸ್ಪೂನ್ ಜೀರಿಗೆ, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸಾಸಿವೆ ಒಂಚೂರು ಸಿಡಿತಿದ ಹಾಗೆ 2 ಒಣಗಿದ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಉಪಯೋಗಿಸ್ತಾ ಇದ್ದೀನಿ. 5-6 ಎಷ್ಟು ಸಣ್ಣ ಬೆಚ್ಚಿಕೊಂಡಿರೋ ಅಂಥ ಬೆಳ್ಳುಳ್ಳಿ, ಜೊತೆಯಲ್ಲೇ 1 ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋವಂಥದ್ದು, ಕರಿಬೇವಿನ ಸೊಪ್ಪು ಸ್ವಲ್ಪ, ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದ್ದ ಹಾಗೆ 1/2 kg ಹೀರೆಕಾಯಿನ ಸಿಪ್ಪೆ ಎಲ್ಲ ತೆಗ್ದು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಫ್ರೈ ಪಲ್ಯ ಆಗಿರೋದ್ರಿಂದ ಆದಷ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಆವಾಗ ಬೇಗನೂ ಫ್ರೈ ಆಗುತ್ತೆ, ಜೊತೆಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹೊಂದ್ಕೊಂಡಂಗಾಗುತ್ತೆ ತಿನ್ನೋ ಟೈಮಲ್ಲಿ. ಇವಾಗ ಹೈ ಫ್ಲೇಮಲ್ಲಿ 1 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೀರೆಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಮಾಡಿಕೊಂಡು ಹೀರೆಕಾಯಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇರಬೇಕು, ಆವಾಗ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಲೋ ಫ್ಲೇಮ್ ಮಾಡಿಬಿಡೋಣ. ಹಿಂಗೆ ಪ್ರೆಸ್ ಮಾಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಹೀರೆಕಾಯಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು. ಇವಾಗ ರುಬ್ಬಿರುವಂಥ ಪೌಡರ್ನ ಹಾಕ್ಕೊಳ್ಳೋಣ. ರುಬ್ಬಿರುವಂಥ ಮಿಶ್ರಣನ ಹಾಕ್ಕೊಂಡು ಇದನ್ನು 1-2 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಖಾರ ಎಲ್ಲ ಹಿಡಿಬೇಕು ಹೀರೆಕಾಯಿಗೆ. ಒಂದು ಚೂರು ನೀರು ಹಾಕಿಲ್ಲ, ಹೀರೆಕಾಯಿಯಲ್ಲೇ ಎಷ್ಟು ನೀರಂಶ ಬಿಟ್ಕೊಂಡಿದೆ ನೋಡಿ. ಡಯಟ್ ಕಾನ್ಷಿಯಸ್ ಇರೋರು ಎಣ್ಣೆ ಬೇಕಾದರೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಒಂಚೂರು ನೀರು ಚುಮುಕಿಸ್ಕೊಂಡು ಆ ಟೈಮಲ್ಲಿ ಹೀರೆಕಾಯಿ ಹಾಕೋ ಟೈಮಲ್ಲಿ ಬೇಯಿಸ್ಕೋಬೋದು. ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. 1-2 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ. 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹೀರೆಕಾಯಿಗೆಲ್ಲ ಚೆನ್ನಾಗಿ ಹಿಡಿದಿದೆ ನಾನು ರುಬ್ಬಿರೋವಂಥ ಐಟಮ್ ಹಾಕ್ಕೊಂಡಿರೋದು. ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿಕೊಂಡಿರೋವಂಥ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಜಸ್ಟ್ ಈ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೋಣ. ಸರ್ವ್ ಮಾಡೋದಕ್ಕೆ ಹೀರೆಕಾಯಿ ಪಲ್ಯ ರೆಡಿ ಇದೆ ನೋಡಿ, ಬೌಲಿಗೆ ಸರ್ವ್ ಮಾಡ್ಕೊಡ್ತೀನಿ ಇವಾಗ. ಸರ್ವ್ ಮಾಡೋದಕ್ಕೆ ಹೀರೆಕಾಯಿ ಪಲ್ಯ ರೆಡಿ ಇದೆ ನೋಡಿ. ಇದಂತೂ ಒಂದು ಡಯಟ್ ಫುಡ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂಚೂರು ಎಣ್ಣೆ ಹಾಕಿದ್ದೀನಿ, ಆದರೆ ನೀವು ಎಣ್ಣೆ ಕಮ್ಮಿ ಮಾಡ್ಕೊಂಬಿಟ್ರಂತೂ ತುಂಬಾ ಹೆಲ್ತಿ ಫುಡ್ಡು. ಯಾಕೆ ಅಂದರೆ ಹೀರೆಕಾಯಲ್ಲಿ ಅಷ್ಟು ಪೌಷ್ಟಿಕಾಂಶ ಎಲ್ಲ ಇದೆ. ಡಯಾಬಿಟಿಕ್ ಅವ್ರಿಗಂದು ಹೀರೆಕಾಯಿ ತುಂಬಾ ಒಳ್ಳೆಯದು. ನೀವು ಕೂಡ ಈ ಸಿಂಪಲ್ ಆಗಿರೋವಂಥ ಹೀರೆಕಾಯಿ ಪಲ್ಯನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಂತೂ ಚಪಾತಿ, ರೊಟ್ಟಿ ಅಥವಾ ಊಟದ ಜೊತೆ ಸೈಡ್ ಡಿಶ್ ಥರ ಕೂಡ ಬಳಸ್ಬೋದು. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.